ರಾಜ್ಯದಲ್ಲಿ ಕ್ರಿಶ್ಚಿಯನ್ ಅಭಿವೃದ್ಧಿ ನಿಗಮ ರಚನೆ ಮಾಡುವ ನಿರ್ಧಾರವನ್ನು ತಕ್ಷಣ ಪುನರ್ ಪರಿಶೀಲಿಸಿ ಕಾರ್ಯಗತಗೊಳಿಸಬೇಕು ಎಂದು ಕೆಪಿಸಿಸಿ ವಕ್ತಾರ ಐವನ್ ಡಿಸೋಸ ಹೇಳಿದ್ದಾರೆ। ಅವರು ಮಂಗಳೂರಿನ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ರಾಜ್ಯದಲ್ಲಿ 27 ಜಿಲ್ಲೆಗಳಲ್ಲಿ ಸುಮಾರು 30 ಲಕ್ಷ ಜನಸಂಖ್ಯೆ ಇದೆ। ಈ ಪೈಕಿ ಸಾಕಷ್ಟು ಜನರು ಕಾರ್ಮಿಕರು ಕೂಲಿಕಾರರು ಬಡವರಿದ್ದಾರೆ। ಅವರ ಅಭಿವೃದ್ಧಿಗಾಗಿ ಈ ಹಿಂದೆ ಮಾಡಿರುವ ತೀರ್ಮಾನವನ್ನು ಯಾವುದೇ ಕಾರಣ ನೀಡದೆ ರದ್ದು ಮಾಡಲಾಗಿದೆ। ಈ ನಿಗಮದ ಸ್ಥಾಪನೆಗೆ ನಿಗದಿಯಾದ ಹಣವನ್ನ ಬಿಡುಗಡೆ ಮಾಡದೆ ರಾಜ್ಯ ಸರ್ಕಾರ ಕ್ರೈಸ್ತ ಸಮುದಾಯಕ್ಕೆ ಅನ್ಯಾಯ ಎಸಗಿದೆ ಎಂದರು। ಇನ್ನು ಬಜೆಟ್ನಲ್ಲಿ ಮೀಸಲಿಟ್ಟ ಹಣವನ್ನ ಸಮರ್ಪಕವಾಗಿ ವಿನಿಯೋಗಿಸುವ ತೀರ್ಮಾನವನ್ನ ಅನುಷ್ಠಾನ ಮಾಡುವುದು ಸರ್ಕಾರದ ಹೊಣೆಗಾರಿಕೆ। ಆದರೆ ಈ ನಡುವೆ ರಾಜಕೀಯ ಉದ್ದೇಶದಿಂದ ಕ್ರಿಶ್ಚಿಯನ್ ನಿಗಮವನ್ನ ಬಿಟ್ಟು ಕೆಲವು ನಿಗಮ ಮಾಡಲು ಹೊರಟಿದ್ದಾರೆ। ಮರಾಠ ಸಮುದಾಯ ವೀರಶೈವ ಲಿಂಗಾಯತ ಸಮುದಾಯಕ್ಕೆ ನಿಗಮ ಮಾಡಲು ಹೊರಟಿದ್ದಾರೆ। ಕ್ರೈಸ್ತ ಸಮುದಾಯಕ್ಕೆ ಸರ್ಕಾರದಿಂದ ಆಗಿರುವ ಅನ್ಯಾಯದ ವಿರುದ್ಧ ರಾಜ್ಯದಾದ್ಯಂತ ವ್ಯಾಪಕ ಹೋರಾಟ ನಡೆಸಲಾಗುವುದು ಎಂದು ಐವನ್ ಡಿಸೋಸ ಹೇಳಿದರು। ನೀವು 5000 10000 ಜನಸಂಖ್ಯೆ ಇರುವವರಿಗೆ ನಿಗಮ ಮಾಡ್ತೀರಿ, 1 ಕೋಟಿ 20 ಲಕ್ಷ ಜನಸಂಖ್ಯೆ ಇರುವವರಿಗೆ ನಿಗಮ ಮಾಡ್ತೀರಿ। ಇಫ್ ಇಟ್ ಇಸ್ ಯುವರ್ ಆರ್ಗ್ಯುಮೆಂಟ್ ದಟ್ ಇಲ್ಲ ಚಿಕ್ಕ ಸಮುದಾಯಗಳಿಗೆ ಅವರಿಗೆ ಅಭಿವೃದ್ಧಿ ಮಾಡಲಿಕ್ಕೆ ನಿಗಮ ಬೇಕು ಅಂತ ಅಂದ್ರೆ 1 ಕೋಟಿ 20 ಲಕ್ಷ ಜನಸಂಖ್ಯೆ ಇರುವ ಯಾರಿಗೆ ವೀರಶೈವ ಲಿಂಗಾಯತರಿಗೆ ನೀವು ನಿಗಮ ಮಾಡಲಿಕ್ಕೆ ಓವರ್ ನೈಟ್ ವಿದಿನ್ 24 ಅವರ್ಸ್ ಯು ಕ್ಯಾನ್ ಗಿವ್ ಕನ್ಸೆಂಟ್ ಯು ಕ್ಯಾನ್ ಆಸ್ಕ್ ದಮ್ ಫಾರ್ಮ್ ಮಾಡಲಿಕ್ಕೆ ನಿಮಗೆ ತಾಕತ್ ಇದೆ ದುಡ್ಡು ಇದೆ। ಕ್ರೈಸ್ತ ಸಮುದಾಯ 30 ಲಕ್ಷ ಜನಸಂಖ್ಯೆ ಇರತಕ್ಕಂತ ಸಮುದಾಯ ಅತ್ಯಂತ ಬಡವರು ಇರತಕ್ಕಂತ ಸಮುದಾಯ ಕೃಷಿ ಮತ್ತು ಕೂಲಿ ಕಾರ್ಮಿಕರು ಇರುವಂತ ಸಮುದಾಯ ಮತ್ತು ಸಮಾಜಕ್ಕೆ ದೊಡ್ಡ ಕೊಡುಗೆ ನೀಡಿದಂತ ಸಮುದಾಯಕ್ಕೆ ಮಾಡಿದಂತ ನಿಗಮವನ್ನು ಫಾರ್ಮೇಷನ್ ಮಾಡಲಿಕ್ಕೆ ಬಜೆಟ್ ಅಲ್ಲಿ ಅನೌನ್ಸ್ ಮಾಡಿದ ನಿಗಮವನ್ನು ಬಜೆಟ್ ಅಲ್ಲಿ ದುಡ್ಡಿಟ್ಟಂತ ನಿಗಮವನ್ನು ಇಚ್ಛಾನುಸಾರವಾಗಿ ಕ್ಯಾನ್ಸಲ್ ಮಾಡ್ತೀರಿ। ಏನಾದರೂ ತಲೆ ಇದೆಯಾ? ಅಥವಾ ತಲೆ ಕೆಟ್ಟಿದೆಯಾ? ಯಾಕಾಗಿ ಚೀಫ್ ಮಿನಿಸ್ಟರ್ ಈ ತೀರ್ಮಾನ ತೆಗೆದುಕೊಂಡ್ರು? ಕರ್ನಾಟಕ ರಾಜ್ಯದಲ್ಲಿ ನಾವೇನು ಮಾನ್ಯತೆ ಇಲ್ಲದ ಜನರ ನಾವು ಒಳ್ಳೆತನ ಒಂದು ದುರುಪಯೋಗ ಮಾಡಿಕೊಳ್ತಾ ಇದ್ದೀರಾ? ಈ ಸಂದರ್ಭ ಸುದ್ದಿಗೋಷ್ಠಿಯಲ್ಲಿ ಎಸಿ ಜಯರಾಜ್, ಲ್ಯಾನ್ಸಿ ಆಲ್ಪಿಂಟು, ನಮಿಂಟು ಸೋಸಾ, ಸ್ಟೀಫನ್ ಮರುಳಿ ಮೊದಲಾದವರು ಉಪಸ್ಥಿತರಿದ್ದರು।